ಜಗದ್ಗುರು ಶ್ರೀ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನು ಶ್ರದ್ಧೆಯಿಂದ ಪ್ರತಿನಿತ್ಯ ಪಠಿಸೋದ್ರಿಂದ ಸಕಲ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತೆ. ಆದರೆ ಅಷ್ಟೇ ಅಲ್ಲ, ಪ್ರಾಪಂಚಿಕ ಪಾರಮಾರ್ಥಿಕ ಎಲ್ಲ ಸಾಧನೆಗಳು ನೆರವೇರುತ್ತೆ ಎನ್ನುವುದರಲ್ಲಿ ಸಂಶಯನೇ ಇಲ್ಲ. ಇಂತಹ ಪರಮ ಪವಿತ್ರವಾದ ಕನಕದಾರ ಸ್ತೋತ್ರವನ್ನು ಅರ್ಥ ಸಹಿತ ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಮುಂದಿನ ಶ್ಲೋಕವನ್ನು ಕಲಿಯೋಣ. ಗೀರ್ದೇವತೇತಿ ಗೀರ್ದೇವತೇತಿ ಗರುಡಧ್ವಜ ಸುಂದರೀತಿ ಗರುಡಧ್ವಜ ಸುಂದರೀತಿ ಶಾಕಂಬರೀತಿ ಶಾಕಂಬರೀತಿ ಶಶಿಶೇಖರವಲ್ಲಭೇತಿ ಶಶಿಶೇಖರವಲ್ಲಭೇತಿ ಸೃಷ್ಟಿಸ್ಥಿತಿ ಪ್ರಲಯ ಕೇಲಿಷು ಸೃಷ್ಟಿಸ್ಥಿತಿ ಪ್ರಲಯ ಕೇಲಿಷು ಸಂಸ್ಥಿತಾಯೈ ಸೃಷ್ಟಿಸ್ಥಿತಿ ಪ್ರಲಯ ಕೇಲಿಷು ಸಂಸ್ಥಿತಾಯೈ ತಸ್ಯೈ ನಮಸ್ತ್ರಿಭುವನೈಕ ತಸ್ಯೈ ನಮಸ್ತ್ರಿಭುವನೈಕ ಗುರುಸ್ತರುಣ್ಯೈ ಗುರುಸ್ತರುಣ್ಯೈ ಗೀರ್ದೇವತೇತಿ ಗರುಡಧ್ವಜ ಸುಂದರೀತಿ ಶಾಕಂಬರೀತಿ ಶಶಿಶೇಖರವಲ್ಲಭೇತಿ ಸೃಷ್ಟಿಸ್ಥಿತಿ ಪ್ರಲಯ ಕೇಲಿಷು ಸಂಸ್ಥಿತಾಯೈ ತಸ್ಯೈ ನಮಸ್ತ್ರಿಭುವನೈಕ ಗುರುಸ್ತರುಣ್ಯೈ. ಇದರ ಅರ್ಥ ವಾಗ್ದೇವಿ ಅಂತ, ಗರುಡಧ್ವಜನಾದ ವಿಷ್ಣುವಿನ ಪ್ರಿಯಳು ಅಂತ, ಶಾಕಂಬರಿ ಅಂತ, ಚಂದ್ರಶೇಖರನಾದ ಶಿವನ ಪತ್ನಿ ಅಂತ, ಆಯಾ ಕಾಲಕ್ಕೆ ದೇವಿಯನ್ನ ಸೃಷ್ಟಿ ಸ್ಥಿತಿ ಸಂಹಾರ ಲೀಲೆಗಳಲ್ಲಿ ತೋರ್ಕೊಂಡಿರ್ತಾಳೆ. ಅಂದರೆ ಪರಾಶಕ್ತಿ ಜಗನ್ಮಾತೆ ಆಯಾ ಕಾಲಕ್ಕೆ ಲಕ್ಷ್ಮಿ ಸರಸ್ವತಿ ಪಾರ್ವತಿಯಾಗಿ ತೋರಿಸ್ಕೊಂತಾಳೆ. ಮೂರು ಲೋಕಕ್ಕೆ ಗುರುವಾದ ಶ್ರೀಮನ್ನಾರಾಯಣನ ಮಡದಿಯಾದ ಇಂತಹ ದೇವಿಗೆ ವಂದನೆಗಳು ಅಂತ ಇದರ ಅರ್ಥ.